ವೀಕ್ಷಕರೇ, ನಾನು ನಿಮ್ಮ ಅನಿಲ್ ಕುಮಾರ್. ಇಂದು ಶುಭ ಶುಕ್ರವಾರ. ಶುಭ ಶುಕ್ರವಾರವನ್ನ ಪ್ರಪಂಚದಾದ್ಯಂತ ಕ್ರೈಸ್ತ ಬಾಂಧವರು ಗುಡ್ ಫ್ರೈಡೇ ಎಂದು ಆಚರಿಸುತ್ತಾರೆ. ಆದರೆ ಹೆಸರು ಸೂಚಿಸುವಂತೆ ಇದು ಶುಭ ದಿನವಲ್ಲ, ಅತ್ಯಂತ ಶೋಕದ ದಿನ. ಕಾರಣ, ಯೇಸುಕ್ರಿಸ್ತರು ಮಾನವನ ಪಾಪಗಳಿಗಾಗಿ ತನ್ನನ್ನೇ ಶಿಲುಬೆಗೆ ಗುರುಪಡಿಸಿಕೊಂಡು ಭೂಲೋಕವನ್ನ ತ್ಯಜಿಸಿದ ದಿನ. ಆದ್ದರಿಂದ ಕ್ರೈಸ್ತ ಬಾಂಧವರು ಈ ದಿನವನ್ನ ಶೋಕ ದಿನವನ್ನಾಗಿ, ಈ ಶುಭ ಶುಕ್ರವಾರ ಕ್ರೈಸ್ತ ಬಾಂಧವರು ಉಪವಾಸ ಪ್ರಾರ್ಥನೆಯ ಮೂಲಕ ಯಾವುದೇ ಆಡಂಬರಕ್ಕೆ ಅವಕಾಶವಿಲ್ಲದೆ ಯೇಸುವಿನ ಸುಲುಬೆ ಪಾಡು ಮರಣವನ್ನ ಆಚರಿಸುತ್ತಾರೆ. ಈ ಪವಿತ್ರ ದಿನದಂದು ನಮಗಾಗಿ ಪ್ರಾಣವನ್ನು ತ್ಯಾಗ ಮಾಡಿದ ಕರುಣಾಮಯಿ ಯೇಸುವನ್ನು, ಅವರ ಸುಲುಬೆ ಪಾಡು ಮರಣವನ್ನು ನಾವೆಲ್ಲರೂ ಪ್ರಾರ್ಥನಾ ಗೀತೆಗಳ ಮೂಲಕ ಪ್ರಾರ್ಥಿಸೋಣ. ಕರುಣಾಮಯಿ ತ್ಯಾಗಮಯಿ ಯೇಸು ಮಾನವನ ಪಾಪಗಳಿಗೆ ತನ್ನನ್ನೇ ಶಿಲುಬೆಗೆ ಹೇರಿಸಿಕೊಂಡಾಗ ಅನುಭವಿಸಿದ ನೋವು, ಕ್ರೂರ ವೇದನೆಯನ್ನ ಈ ಪ್ರಾರ್ಥನೆಯಲ್ಲಿ ನಾವು ನೆನೆಯೋಣ. ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ, ಓ ಯೇಸಯ್ಯ ನಿನ್ನ ತ್ಯಾಗಕ್ಕೆ ತಲೆ ಬಾಗಿದೆ. ಘೋರ 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 ಆ ಶಿಲುಬೆಯ ಮರಣ, ಘೋರ ಭಾರ 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 ನನ್ನ ಹೃದಯದಿ ಭಾರ. ಘೋರ 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 ಆ ಶಿಲುಬೆಯ ಮರಣ, ಘೋರ ಭಾರ 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 ನನ್ನ ಹೃದಯದಿ ಭಾರ. ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ, ಓ ಯೇಸಯ್ಯ ನಿನ್ನ ತ್ಯಾಗಕ್ಕೆ ಈ ಜೀವ ತಲೆ ಬಾಗಿದೆ. ಕಲ್ವಾರಿಯ ಪ್ರೀತಿಯ ಶಾಪ ನೀ ಹೊತ್ತು ನಡೆದೆ, ಆ ಶಿಲುಬೆಯಲ್ಲಿ ಮರಣ ವಾಸವಿದೆ. ಓ ದೇವನೇ ನನ್ನಲ್ಲೇಕ್ಕೆ ಇಂಥ ಪ್ರೀತಿ? ಘೋರ 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 ಆ ಶಿಲುಬೆಯ ಮರಣ, ಘೋರ ಭಾರ 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 ನನ್ನ ಹೃದಯದಿ ಭಾರ. ಘೋರ ಘೋರ ಶಿಲ್ಪೆಯ ಮರಣ, ಘೋರ ಭಾರ 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 ನನ್ನ ಹೃದಯದಿ ಭಾರ. ನಾವೆಲ್ಲ ಒಂದಲ್ಲ ಒಂದು ರೀತಿಯ ಪಾಪಗಳನ್ನು ಮಾಡಿ ದೇವರ ಎದುರಿಗೆ ಪಾಪಿಗಳಾಗಿದ್ದೇವೆ. ಆದರೆ ದೇವರು ನಮ್ಮನ್ನು ಪಾಪಿಗಳೆಂದು ಕೈಬಿಡಲಿಲ್ಲ. ನಮ್ಮ ರಕ್ಷಣೆಗಾಗಿ ಶಿಲುಬೆಯಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಆದ್ದರಿಂದ ಈ ಗೀತೆಯ ಮೂಲಕ ನಾವು ಮನಃಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುತ್ತೇವೆ. ಭುವನದ ಮಧ್ಯದಿ ತೂಗಾಡಿದ ನನ್ನೇಸು
ಮಾರ್ಗ, ನಾನೇ ಸತ್ಯ ಎಂದು ಜಗತ್ತಿಗೆ ಸಾರಿದ ಯೇಸು ಕ್ರಿಸ್ತರ ಮರಣದ ಈ ಶುಭ ಶುಕ್ರವಾರದ ಪವಿತ್ರ ದಿನದಲ್ಲಿ ನಾವೆಲ್ಲರೂ ಭಕ್ತಿ ಭಾವದಿಂದ ಮುಕ್ತಿಯ ದಾರಿ ತೋರಿಸೆಂದು, ಕೊನೆಯದಾಗಿ ಈ ಶುಭ ಶುಕ್ರವಾರದಂದು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ತುತಿಸುತ್ತಾ, ಭಜಿಸುತ್ತಾ, ಆರಾಧಿಸುತ್ತಾ ಈ ಮಾನವ ಕೋಟಿಯನ್ನು ಸನ್ಮಾರ್ಗದಲ್ಲಿ ನಡೆಸುವಂತೆ ಹರಸೆಂದು ಪ್ರಾರ್ಥಿಸೋಣ. ಇದು ಈ ದಿನದ ವಿಶೇಷ. ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನಿಮ್ಮ ನ್ಯೂಸ್ 7 ಕನ್ನಡ, ನಂಬಿಕೆಯೇ ಜೀವಾಳ. ಯೇಸುಸ್ವಾಮಿಯು ಮಾನವರಿಗೆ ದೇವರ ವಿಷಯವಾಗಿ ತಿಳಿಸಿ ದೇವರಿಗೆ ವಿಧೇಯರಾಗಿರಬೇಕೆಂದು ಬೋಧಿಸಿದನು. ಪಾಪಕ್ಕೆ ವಶವಾದ ಮಾನವನ ದುಸ್ಥಿತಿಯನ್ನು ಅವರಿಗೆ ನೆನಪು ಮಾಡಿ ಎಚ್ಚರಿಸಿದನು. ಬಹಳ ಜನರು ತಾವು ಪಾಪಿಗಳೆಂದು ಒಪ್ಪಿಕೊಳ್ಳಲಿಲ್ಲ, ಬದಲಾಗಿ ಆತನಿಗೆ ವಿರೋಧಿಗಳಾದರು. ಅವರು ಯೇಸುಸ್ವಾಮಿಯನ್ನು ಹಿಡಿದು ಹೊಡೆದು ಉಗುಳಿ ಹಾಸ್ಯ ಮಾಡಿದರು. ಯೇಸುಸ್ವಾಮಿಯು ಇವೆಲ್ಲವುಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡನು. ಯೇಸುಸ್ವಾಮಿಯನ್ನು ಅವರು ಹಿಂಸಿಸಿದ ಮಾತ್ರವೇ ಅಲ್ಲದೆ ಆತನನ್ನು ಶಿಲುಬೆಗೆ ಹಾಕಿದರು. ಆಗಿನ ಕಾಲದಲ್ಲಿ ಅಪರಾಧಿಗಳನ್ನು ಶಿಲುಬೆಯ ಮರಕ್ಕೆ ತೂಗು ಹಾಕಿ ಕೊಲ್ಲುತ್ತಾ ಇದ್ದರು. ಯೇಸುವಿನ ಮರಣದಿಂದ ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತೆಂದು ತಂದೆ ದೇವರು ತಿಳಿಸಿದ್ದಾನೆ. ನಮ್ಮ ಪಾಪಗಳ ದಸೆಯಿಂದ ನಮಗೆ ಆಗಬೇಕಾಗಿದ್ದ ಶಿಕ್ಷೆಯನ್ನು ಯೇಸುಸ್ವಾಮಿಯು ಅನುಭವಿಸಿ ನಮ್ಮನ್ನು ಬಿಡುಗಡೆ ಮಾಡಿದನು. ನಾವು ಪಾಪಿಗಳಾಗಿದ್ದೇವೆಂದು ಯಥಾರ್ಥವಾಗಿ ಅರಿಕೆ ಮಾಡಿ ದೇವರ ಕಡೆಗೆ ತಿರುಗಿದರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡುವು. ನಂತರ ಯೇಸುಸ್ವಾಮಿಯ ದೇಹವನ್ನು ಆತನ ಸ್ನೇಹಿತರು ಸಮಾಧಿ ಮಾಡಿದರು. ಸಮಾಧಿಯನ್ನು ಒಂದು ದೊಡ್ಡ ಬಂಡೆಯಿಂದ ಮುಚ್ಚಿಬಿಟ್ಟರು. 3 ದಿವಸಗಳ ನಂತರ ಮರಿಯಳು ಇನ್ನಿತರ ಹೆಂಗಸರು ಸಮಾಧಿಗೆ ಬಂದು ನೋಡಲು ಯೇಸುಸ್ವಾಮಿ ಅಲ್ಲಿ ಇರಲಿಲ್ಲ. ಬದಲಾಗಿ ದೇವದೂತರು ಅಲ್ಲಿ ಅವರಿಗೆ ಕಾಣಿಸಿಕೊಂಡು ಯೇಸುವು ಜೀವಂತನಾಗಿ ಎದ್ದಿದ್ದಾನೆ ಎಂದು ತಿಳಿಸಿ ಅದೃಶ್ಯರಾದರು. ಯೇಸುಸ್ವಾಮಿ ನಿರಂತರಕ್ಕೂ ಜೀವಿಸುವವನಾಗಿದ್ದಾನೆ. ಯೇಸುಸ್ವಾಮಿಯು ಜೀವಂತನಾಗಿ ಎದ್ದ ಮೇಲೆ ಅನೇಕರು ಆತನನ್ನು ಕಂಡು ಆತನೊಡನೆ ಸಂಭಾಷಿಸಿದರು. ತೋಮನೆಂಬ ಶಿಷ್ಯನು ಮೊದಲು ನಂಬಲ್ಲೇ ಇಲ್ಲ. ಯೇಸುಸ್ವಾಮಿಯ ಕೈಗಳಲ್ಲಿ ಆದ ಗಾಯಗಳನ್ನು ಕಣ್ಣಾರೆ ಕಂಡ ಹೊರತು ತಾನು ನಂಬುವುದಿಲ್ಲವೆಂದು ಹೇಳಿದನು. ಈ ಚಿತ್ರದಲ್ಲಿ ನಾವು ನೋಡುತ್ತಿರುವ ಹಾಗೆ ಯೇಸುಸ್ವಾಮಿಯು ತೋಮನಿಗೆ ತನ್ನ ಗಾಯಗೊಂಡ ಕೈಗಳನ್ನು ತೋರಿಸುತ್ತಿರುವುದು. ನಂತರ ತೋಮನು ಸ್ವಾಮಿಯನ್ನು ನಂಬುವವನಾದನು. ನಾವು ಆತನನ್ನು ನೋಡದೇ ಇದ್ದರೂ ಕೂಡ ನಾವು ಆತನನ್ನು ನಂಬಬೇಕೆಂದು ಆತನು ಅಪೇಕ್ಷಿಸುತ್ತಾನೆ. ಸ್ವಾಮಿಯು ಜೀವಂತನಾಗಿ ಎದ್ದ 40 ದಿನಗಳ ನಂತರ ತನ್ನ ಶಿಷ್ಯರನ್ನು ಕರೆದುಕೊಂಡು ಒಂದು ಬೆಟ್ಟಕ್ಕೆ ಹೋದನು. ಅಲ್ಲಿ ಆತನು ಅವರಿಗೆ, ನೋಡಿರಿ, ನಾನು ಈಗ ಪರಲೋಕಕ್ಕೆ ಏರಿ ಹೋಗುವೆನು. ನಾನು ಹೋದ ನಂತರ ನೀವು ಎಲ್ಲರಿಗೂ ತಿಳಿಸಬೇಕಾದದ್ದು ಏನೆಂದರೆ, ನಾನು ಶಿಲುಬೆಗೆ ಹಾಕಲ್ಪಟ್ಟಿದ್ದು ಮಾನವರನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿಯೇ. ಇದನ್ನು ಅಂಗೀಕರಿಸಿದವನು ಪಾಪಕ್ಷಮಾಪಣೆ ಹೊಂದಿ ನಂತರ ನನ್ನೊಂದಿಗೆ ಶಾಶ್ವತವಾದ ಅನ್ಯೋನ್ಯತೆಯಲ್ಲಿ ಇರುವನು ಎಂಬುದೇ ಎಂದು ಅಪ್ಪಣೆ ಕೊಟ್ಟನು. ಸ್ವಾಮಿಯು ಪರಲೋಕಕ್ಕೆ ಏರಿ ಹೋಗುವುದನ್ನು ಶಿಷ್ಯರು ನೋಡಿದರು. ನಂತರ ಇಬ್ಬರು ದೇವದೂತರು ಆ ಶಿಷ್ಯರಿಗೆ ಕಾಣಿಸಿಕೊಂಡು ಆತನನ್ನು ಅಂಗೀಕರಿಸಿದವರೆಲ್ಲರೂ ಆತನ ಅನ್ಯೋನ್ಯತೆಯಲ್ಲಿ ಸದಾಕಾಲವೂ ಇರುವ ಹಾಗೆ ಮತ್ತೆ ಇದೇ ರೀತಿಯಲ್ಲಿ ಇಳಿದು ಬರುವನು ಎಂದು ತಿಳಿಸಿದರು. ಇದನ್ನು ನಾವು ಅಂಗೀಕರಿಸಿ ಹಿಂದೆ ಆದಾಮ ಮತ್ತು ಹವ್ವ ಇವರು ಕಳೆದುಕೊಂಡ ದೇವರ ಅನ್ಯೋನ್ಯತೆಯನ್ನು ನಾವು ತಿರುಗಿ ಪಡೆದುಕೊಳ್ಳಬಹುದು. ಆಳಿದ ಶ್ರಮೆ ಮರಣ ಶಿಲುಬೆಯು ನಮ್ಮ ನೆನಪಿಗೆ ತರುತ್ತದೆ. ಸ್ವಾಮಿಯಲ್ಲಿ ಯಾವ ಪಾಪವೂ ಇರಲಿಲ್ಲ. ಆದರೂ ನಾವು ಮಾಡಿದ ಪಾಪಗಳಿಗೆ ನಾವು ಅನುಭವಿಸಬೇಕಾಗಿದ್ದ ಶಿಕ್ಷೆಯನ್ನು ಆತನು ಅನುಭವಿಸಿದನು. ಸ್ವಾಮಿಯು ಮರಣವನ್ನು ಗೆದ್ದು ಜೀವಂತನಾದನು. ಆತನನ್ನು ನಂಬಿ ಆತನನ್ನು ಸ್ವೀಕರಿಸುವವರೆಲ್ಲರನ್ನು ಆತನು ಕ್ಷಮಿಸುವನು. ದೇವರ ಶಿಕ್ಷೆಗೆ ನಾವು ಗುರಿಯಾಗಬೇಕಾಗಿದ್ದಿಲ್ಲ. ನಮಗೆ ದೇವರ ಅನ್ಯೋನ್ಯತೆ ಉಂಟು.
ಸ್ವಾಮಿಯು ವಿವರಿಸಿದ ಎರಡು ರಸ್ತೆಗಳು. ಪ್ರತಿ ಮನುಷ್ಯನು ಹುಟ್ಟುತ್ತಲೇ ಅಗಲವಾದ ರಸ್ತೆಯನ್ನು ಸೇರಿಕೊಳ್ಳುತ್ತಾನೆ. ಅಗಲವಾದ ರಸ್ತೆಯು ನಿತ್ಯ ನರಕಕ್ಕೆ, ಎಂದೂ ಆರದ ಬೆಂಕಿಗೆ ನಮ್ಮನ್ನು ನಡೆಸುತ್ತದೆ. ಸ್ವಾಮಿಯನ್ನು ಅಂಗೀಕರಿಸಿ ಆತನಿಗೆ ವಿಧೇಯನಾಗಿರುವವನು ಅಗಲವಾದ ರಸ್ತೆಯಿಂದ ಹೊರಟು ಇಕ್ಕಟ್ಟಾದ ರಸ್ತೆಗೆ ಸೇರಿಕೊಳ್ಳುವನು. ಇಕ್ಕಟ್ಟಾದ ರಸ್ತೆಯು ದೇವರ ನಿರಂತರವಾದ ಅನ್ಯೋನ್ಯತೆಗೆ ಅಥವಾ ನಿತ್ಯ ಜೀವಕ್ಕೆ ನಡೆಸುವಂತಹದು. ಇದೇ ರಕ್ಷಣೆ. ನೀನು ಸ್ವಾಮಿಯನ್ನು ನಿನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿದ್ದೇ ಆದರೆ ಈ ರೀತಿ ಪ್ರಾರ್ಥಿಸಬಹುದು: ಯೇಸುವೆ, ನಾನು ಪಾಪ ಮಾಡಿದ್ದೇನೆಂದು ನಾನೇ ಅರಿಕೆ ಮಾಡಿಕೊಳ್ಳುತ್ತೇನೆ. ನನಗೆ ಬರಬೇಕಾಗಿದ್ದ ಶಿಕ್ಷೆಯನ್ನು ನೀನೇ ಅನುಭವಿಸಿ ನನ್ನನ್ನು ರಕ್ಷಿಸಿದ್ದಿ ಎಂದು ನಂಬಿದ್ದೇನೆ. ನಾನು ನಿನ್ನೊಂದಿಗೆ ನಿರಂತರಕ್ಕೂ ಅನ್ಯೋನ್ಯತೆಯಿಂದ ಇರುವ ಹಾಗೆ ನನ್ನನ್ನು ಶುದ್ಧಗೊಳಿಸು. ನನಗೆ ನೂತನ ಹೃದಯವನ್ನು ದಯಪಾಲಿಸು. ಸ್ತೋತ್ರ, ಆಮೆನ್. ನಿನ್ನ ಪ್ರಾರ್ಥನೆ ಯಥಾರ್ಥವಾದದ್ದೇ ಆಗಿದ್ದರೆ ನೀನು ದೇವರ ಮಗು ಆಗುವಿ. ದೇವರು ನಿನ್ನ ತಂದೆ ಆಗುವನು.